ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಯುವಕರಿಗೆ ಅನುಕೂಲವಾಗಲು ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಕೆಎಲ್ಇ ಆಸ್ಪತ್ರೆಯಿಂದ ಖರೀದಿ ಮಾಡಿದ ಕೋವಿಡ್ ಲಸಿಕೆಯನ್ನು ಗುರುವಾರ ಯುವಕರಿಗೆ ನೀಡಿದರು. ಕ್ಷೇತ್ರದ ಜನರಿಗೆ ಅನುಕೂಲವಾಗಲು ಪ್ರತಿ ಡೋಸ್ಗೆ ರೂಪಾಯಿ 780ರಂತೆ ಹುಕ್ಕೇರಿ ಕುಟುಂಬದವರು 2000 ಲಸಿಕೆ ಖರೀದಿ ಮಾಡಿದ್ದಾರೆ. ಗುರುವಾರದಿಂದ ಪ್ರತಿದಿನ 100 ಜನರಿಗೆ ಕೆಎಲ್ಇ ಆಸ್ಪತ್ರೆಯ ವೈದ್ಯರು ಲಸಿಕೆ ನೀಡುತ್ತಿದ್ದಾರೆ. ಸರ್ಕಾರ ಒಂದು ಲಸಿಕೆಗೆ ರೂಪಾಯಿ 780 ದರ ನಿಗದಿ ಮಾಡಿ 18 ವರ್ಷಕ್ಕೂ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ನೀಡುತ್ತಿದೆ. ಲಾಕ್ಡೌನ್ ಹಾಗೂ ಕೊರೋನಾ ಮಹಾಮಾರಿಯಿಂದ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ಜನರಿಗೆ ಪ್ರತಿ ಡೋಸ್ಗೆ ರೂಪಾಯಿ 780 ಹಣ ಕೊಟ್ಟು ಲಸಿಕೆ ಹಾಕಿಸಿಕೊಳ್ಳುವುದು ಬಹಳಷ್ಟು ಕಷ್ಟದ ವಿಷಯ. ಇದನ್ನು ಮನಗಂಡು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಯುವಕರನ್ನು ಕೊರೋನಾ ಮಹಾಮಾರಿಯಿಂದ ರಕ್ಷಿಸಲು ಕೆಎಲ್ಇ ಆಸ್ಪತ್ರೆಯಲ್ಲಿ ಲಭ್ಯವಿರುವ 2000 ಲಸಿಕೆಯನ್ನು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಖರೀದಿ ಮಾಡಿ ಕ್ಷೇತ್ರದ ಯುವಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಮೊದಲ ಹಂತದಲ್ಲಿ ಒಟ್ಟು 2000 ಲಸಿಕೆ ಖರೀದಿ ಮಾಡಿದ್ದು ಕ್ಷೇತ್ರದ ಪ್ರತಿ ಪಂಚಾಯಿತಿಗೆ 100 ಲಸಿಕೆ ನೀಡುತ್ತಿದ್ದು ಹೀಗೆ ಹಂತ ಹಂತವಾಗಿ ಕೆಎಲ್ಇ ಆಸ್ಪತ್ರೆಯಲ್ಲಿನ ಲಸಿಕೆಯ ಲಭ್ಯತೆಯ ಮೇರೆಗೆ ವ್ಯಾಕ್ಸಿನ್ ಖರೀದಿ ಮಾಡಿ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಉಚಿತ ಲಸಿಕೆ ನೀಡಲು ಹುಕ್ಕೇರಿ ಕುಟುಂಬ ಮುಂದೆ ಬಂದಿರುವುದು ಶ್ಲಾಘನೀಯ. ನನ್ನ ಹೆಸರು ಮಹೇಶ್ ಬಡಿಗೇರ್ ಕಾಡಾಪುರ ರೀ. ಮಾಜಿ ಸಂಸದರು ಸಂಸದರಾಗಿರತಕ್ಕಂಥ ಪ್ರಕಾಶ್ ಅಣ್ಣ ಹುಕ್ಕೇರಿ ಹಾಗೂ ಜನಪ್ರಿಯ ಶಾಸಕರಾಗಿರತಕ್ಕಂಥ ಗಣೇಶ ಅಣ್ಣ ಹುಕ್ಕೇರಿ ಹಾಗೂ ಅನ್ನಪೂರ್ಣ ಫೌಂಡೇಶನ್ ವತಿಯಿಂದ ನಮ್ಮ ಕಾಡಾಪುರ ಗ್ರಾಮದ ಜನರಿಗೆ ಉಚಿತ ಲಸಿಕೆಯನ್ನು ಕೊಡಲು ಅವರು ಸಹಕರಿಸಿರುತ್ತಾರೆ. ಅವರಿಗೆ ಕಾಡಾಪುರ ಗ್ರಾಮದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೀನಿ. ಇದಕ್ಕೆ ಮೊದಲು ನಿಮ್ಮ ಲಸಿಕೆ ಸಿಗಲಿಲ್ಲ, ಏನು ಪ್ರಾಬ್ಲಮ್ ಐತೆ ಲಸಿಕೆಗೆ? ಇದಕ್ಕೆ ಮೊದಲು ಲಸಿಕೆ ಪ್ರಾಬ್ಲಮ್ ಏನಾಯ್ತು ನಿಮ್ಗಂತ? ಇಷ್ಟ ಲಸಿಕೆ ಸಿಗಲಿಲ್ಲ ನಿಮಗೆ ಮೊದಲು ಯಾಕೆ ಸಿಗಲಿಲ್ಲ? 40 ವರ್ಷದ ಹುಡುಗರಿಗೆ ಈಗ ಸಾಹುಕಾರಗಳು ರೊಕ್ಕ ಕೊಟ್ಟು 780 ರೂಪಾಯಿ 2000 ಮಂದಿಗೆ ರೊಕ್ಕ ಕೊಟ್ಟು ಕೊಂಡ್ಸಿ ಕೊಡಿದಾರೆ. ಈಗ ನಮ್ಮ ಗಣೇಶಣ್ಣ ಹುಕ್ಕೇರಿ ಆಗಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರಿಗೆ ಜನಪ್ರಿಯ ಆದಂಥ ಭಾಳ ಹೆಮ್ಮೆ ಐತಿ ನಮಗೆ. ಅಲ್ಲ, ಈಗ ನಿಮ್ಮ ಊರಾಗಿನ ಎಷ್ಟು ಹುಡುಗರಿಗೆ ನೀವು ಡೋಸ್ ಕೊಡಿಸಿದ್ರಿ? ಇವಾಗ ಇವತ್ತು 10 ಜನ ಬಂದಿವ್ರಿ, ನಾಳೆಗೆ ಮತ್ತೆ 10 ಜನ, ಡೈಲಿ 10 ಜನ. ಎಷ್ಟು ಎಷ್ಟು ಮಂದಿ ಮಾಡೋ ಪ್ಲ್ಯಾನ್? ನಮ್ಮದು ಒಂದು ನಮ್ಮ ಊರಾಗ ಇಲ್ಲಂದ್ರೆ ಒಂದು ಈಗರೆ 100 ಮಂದಿಗೆ ಇದ್ರಿ, 100-150 ಮಂದಿ ಆಗಿದೆ. ನನ್ನ ಹೆಸರು ಸುನೀಲ್ ಶ್ರೀಪಾಲ್ ವಡಗೋಲಿ ಅಂತ. ನಮ್ಮ ಊರು ಚಂದೂರು. ಮಾನ್ಯ ಮಾಜಿ ಸಂಸದರಾಗಿರುವ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಹಾಗೆಯೇ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ ಅಣ್ಣ ಹುಕ್ಕೇರಿಯವರು ಅವರು ತಮ್ಮ ಅನ್ನಪೂರ್ಣೇಶ್ವರಿ ಈ ಫೌಂಡೇಶನ್ ವತಿಯಿಂದ ಈಗ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಈ ಕೋವಿಶೀಲ್ಡ್ ಅಂತಕ್ಕಂಥ ವ್ಯಾಕ್ಸಿನನ್ನು ಕೊಡ್ತಿದ್ದಾರೆ. ಇವಾಗ ಇದರ ಅವಶ್ಯಕತೆ ಬಹಳಷ್ಟಿತ್ತು. ಇವಾಗ ಬಹಳಷ್ಟು ಯುವಕರಿಗೆ ಈ ಔಷಧಿ ಸಿಗುತ್ತಿರಲಿಲ್ಲ. ಬಹಳಷ್ಟು ಸಲ ನಾವು ಈ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟಾಗ ಕೇವಲ ಫ್ರಂಟ್ಲೈನ್ ವರ್ಕರ್ಗೆ ಮಾತ್ರ ನೀಡುತ್ತೇವೆ ಅಂತ ಹೇಳಿದರು. ಸೊ ಹೀಗಾಗಿ ನಮಗೆ ಯಾವಾಗ ವ್ಯಾಕ್ಸಿನ್ ಸಿಗುವುದು ಅಂತಂದ್ರೆ ನಾವು ಬಹಳಷ್ಟು ಈ ಕಾಳಜಿಯಲ್ಲಿದ್ವಿ. ಇದೇ ಸಂದರ್ಭದಲ್ಲಿ ದೇವರ ಥರ ಗಣೇಶನ ಹುಕ್ಕೇರಿಯವರು ಪ್ರಕಾಶನ ಹುಕ್ಕೇರಿಯವರು ತಮ್ಮ ಅನ್ನಪೂರ್ಣೇಶ್ವರ ಫೌಂಡೇಶನ್ ವತಿಯಿಂದ ವ್ಯಾಕ್ಸಿನನ್ನು ಈಗ ಪ್ರತಿ ದಿನಕ್ಕೆ ಪ್ರತಿಯೊಂದು ಊರಿಗೆ 10-10 ಜನರಿಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಚಂದೂರಿನ ಗ್ರಾಮದ ವತಿಯಿಂದ ಮತ್ತು ನಮ್ಮ ಚಂದೂರಿನ ಎಲ್ಲ ಯುವಕರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.